ಸುಪ್ರೀಮೋ ಅಲ್ಲ ಇಲ್ಲಿ ನಂಬಿ ನಿಮಗೆ ವಯಸ್ಸಾಯ್ತು. ದಟ್ ಅರ್ಜುನ್ ಸರ್ಜಾ ಅವರು ಒಂದಲ್ಲ ಎರಡು. ಒಬ್ಬ ಮನುಷ್ಯನ ತೇಜೋದಯ ಮಾಡಬೇಕು ಅಂತ ಯಾರೋ ಪ್ರಯತ್ನ ಪಡ್ತಿದ್ದಾರೆ. ನನಗೆ ಪ್ರಾಬ್ಲಮ್ ಆಗಿದೆ, ನಾನು ಯಾಕೆ ಕ್ಷಮೆ ಕೇಳಬೇಕು? ಕಾಂಪ್ರಮೈಸ್ ಅನ್ನೋ ವರ್ಡ್ ಇಲ್ಲಿ ಇಲ್ಲವೇ ಇಲ್ಲ. ಇನ್ನು ಶ್ರುತಿ ಹರಿಹರನ್ ಅವರು ಸಾಕಷ್ಟು ಆರೋಪಗಳನ್ನು ಅರ್ಜುನ್ ಸರ್ಜಾ ವಿರುದ್ಧವಾಗಿ ಇಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ಬೇರೆ ಬೇರೆ ಸೆಕ್ಷನ್ಗಳನ್ನು ಅವರು ಕೋರ್ಟ್ ಮಾಡ್ತಾ ಯಾವ ರೀತಿ ದೌರ್ಜನ್ಯ ನನಗಾಗಿದೆ, ಯಾವ್ಯಾವ ಸ್ಥಳದಲ್ಲಿ ಅರ್ಜುನ್ ಸರ್ಜಾ ಅವರು ಏನೇನು ಮಾಡಿದ್ದಾರೆ, ಇಲ್ಲಿಗೆ ಆಹ್ವಾನ ಕೊಟ್ಟಿದ್ರು, ರಿಹರ್ಸಲ್ ಹೆಸರಲ್ಲಿ ಅರ್ಜುನ್ ಸರ್ಜಾ ನನ್ನ ಮೇಲೆ ಲೈಂಗಿಕವಾಗಿ ಎಂಥ ಶೋಷಣೆಯನ್ನು ಮಾಡಿದ್ರು, ತಾನು ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡಿದೆ, ಎಲ್ಲಿ ಯಾವ ದಿನಾಂಕದಂದು ಈ ಘಟನೆ ನಡೆದಿದೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರುತಿ ಹರಿಹರನ್ ಅವರು ಈಗ ಕಂಪ್ಲೇಂಟ್ ಅನ್ನು ಕೂಡ ದಾಖಲು ಮಾಡಿರ್ತಾರೆ. ಇದಾದ ಮೇಲೆ ಇದೀಗ ನೋಡ್ತಾ ಬಂದಂತೆ 2015 ಅನ್ನೋ ಕೂಡ ತನ್ನ ಮೇಲೆ ಇಂಥ ಕೆಲಸಗಳಾಗ್ತಾ ಇದೆ ಅಂತ ಅವ್ರು ಹೇಳಿದ್ದಾರೆ. IPC ಸೆಕ್ಷನ್ 354 ಲೈಂಗಿಕ ಹಲ್ಲೆ ಮತ್ತು ದೌರ್ಜನ್ಯಕ್ಕೆ ಯತ್ನ, ಈ ರೀತಿಯಾಗಿ ಅರ್ಜುನ್ ಸರ್ಜಾ ವಿರುದ್ಧವಾಗಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಲಿಕ್ಕೆ ಹಲ್ಲೆ ಮಾಡಲಿಕ್ಕೆ ಅರ್ಜುನ್ ಸರ್ಜಾ ಅವರು ಯತ್ನಿಸಿದ್ದಾರೆ ಅಂಥೇಳಿ ಇವರು IPC ಸೆಕ್ಷನ್ 354 ಕೋರ್ಟ್ ಮಾಡ್ತಾ ದೂರನ್ನು ಇಲ್ಲಿ ದಾಖಲು ಮಾಡ್ತಾರೆ. ಒಂದು ವೇಳೆ ಈ ಆರೋಪ ಸಾಬೀತಾಗಿಬಿಟ್ರೆ 1-5 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಬಹುದಾಗುತ್ತೆ ಅಂತ ಅವಕಾಶ ಇದಕ್ಕಿದೆ. ಚಿತ್ರನಟಿ ಶ್ರುತಿ ಹರಿಹರನ್ ಅವರು ಚಿತ್ರ ಪ್ರದರ್ಶನ ಇದು ಶೂಟಿಂಗಿನ ಸಂದರ್ಭದಲ್ಲಿ ಅವರಿಗಾದಂತಹ ಕೈ ಘಟನೆಯನ್ನು ಕುರಿತಂತೆ ಹಿಂದೆ ಮೀಟು ಅಭಿಯಾನದ ಸ್ಫೂರ್ತಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬರೆದಿದ್ದನ್ನು ಬಹುಶಃ ಎಲ್ಲರೂ ಗಮನಿಸಿದ್ದೀವಿ. ಹಿರಿಯ ನಟ ಅರ್ಜುನ್ ಸರ್ಜಾ ಅವರು ಅವರ ಜೊತೆಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ರು ಅನ್ನುವಂತಹ ಅಂಶವನ್ನ ಅವತ್ತು ಬರೆದಿದ್ರು. ಆದರೆ ಎಲ್ಲ ಒಂದಿಷ್ಟು ಸಂಪೂರ್ಣವಾದಂಥ ಮಾಹಿತಿಗಳ ಜೊತೆಗೆ ಶ್ರುತಿ ಹರಿಹರನ್ ಅವರು ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಈಗಾಗಲೇ ದಾಖಲಿಸಲಾಗಿದೆ. ಕ್ರೈಮ್ ನಂಬರ್ 210/2018 ಈ ಪ್ರಕರಣ ಈಗ ದಾಖಲಾಗಿದೆ. ಲೈಂಗಿಕ ಕಿರುಕುಳ, ಅಪಮಾನ, ಜೀವ ಬೆದರಿಕೆ ಈ ಥರದ ಅಂಶಗಳನ್ನು ಒಳಗೊಂಡಿರುವಂಥ ಈ ದೂರಿನಲ್ಲಿ 506, 509, 354, 354A ಸೆಕ್ಷನ್ಗಳನ್ನು ದಾಖಲಿಸಲಾಗಿದೆ. ಬಹುಶಃ ಪ್ರಕರಣ ದಾಖಲಾದ ನಂತರದಲ್ಲಿ ಕೋರ್ಟು ಮತ್ತು ಪೊಲೀಸು ಈ ವಿಚಾರಣೆ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡುತ್ತೆ. ತನಿಖೆ ಕೆಲಸಗಳನ್ನು ತಕ್ಷಣದಲ್ಲಿ ಪ್ರಾರಂಭ ಮಾಡುತ್ತೆ. ಅವರು ತನಿಖೆಗೆ ಪೂರಕವಾಗಿರುವಂತಹ ಎಲ್ಲ ಮಾಹಿತಿಗಳನ್ನು ತನಿಖಾಧಿಕಾರಿಗಳಿಗೆ ಒಂದಿಷ್ಟನ್ನು ಈಗಾಗಲೇ ಕೊಟ್ಟಿದ್ದಾರೆ, ಇನ್ನೊಂದಿಷ್ಟು ಮಾಹಿತಿಗಳನ್ನು ಕೊಡಲಿಕ್ಕೆ ಅವರು ಒಪ್ಪಿ ಹೋಗಿದ್ದಾರೆ. ಬಂಧಿಸುವ ಸೆಕ್ಷನ್ಗಳನ್ನ ಹಾಕಿದ್ದಾರೆ ಅರ್ಜುನ್ ಸರ್ಜಾ. ಹೌದು, ಈಗ 354, 354A ಇವು ನಾನ್ ಬೇಲೇಬಲ್ ಸೆಕ್ಷನ್ಸ್ ಆಗಿರೋದ್ರಿಂದ ಅವ್ರನ್ನ ತಕ್ಷಣದಲ್ಲಿ ದಸ್ತಗಿರಿ ಮಾಡಬೇಕಾಗ್ತದೆ. ಪೊಲೀಸರು ಅದನ್ನ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರಂತೇಳಿ ನಾವು ಭಾವಿಸಿದ್ದೇವೆ. ಸರ್, ಸಾಕ್ಷಿ ಏನ್ ಕೊಡಿದ್ದೀರಾ ಸರ್? ನೋಡಿ, ಇದು ಬಹಳ ಸೂಕ್ಷ್ಮವಾದಂತಹ ಪ್ರಕರಣ. ಲೈಂಗಿಕ ಕಿರುಕುಳಗಳ ಪ್ರಕರಣಗಳಲ್ಲಿ ಸಾಕ್ಷಿ ಅಂತಂದು ಹೇಳಿದ್ರೆ ಯಾವ್ದು ಮೆಡಿಕಲ್ ಎವಿಡೆನ್ಸ್ ಅಥವಾ ಯಾರೋ ನೋಡಿದ್ರೆ ಮಾತ್ರ ಇದು ಸಾಕ್ಷಿ ಅಂತ ಹೇಳೋದಕ್ಕಾಗೋದಿಲ್ಲ. ಈ ಪ್ರಕರಣ ಗಂಭೀರ ಮತ್ತು ಸೂಕ್ಷ್ಮ ಪ್ರಕರಣ ಆಗಿರೋ ಕಾರಣಕ್ಕಾಗಿ ಯಾರು ಬಾಧಿತ ಮಹಿಳೆ ಇರ್ತಾಳೆ, ಬಾಧಿತ ಮಹಿಳೆಯ ಹೇಳಿಕೆಯೂ ಕೂಡ ಒಂದು ಬಲವಾದಂತಹ ಸಾಕ್ಷ್ಯವಾಗಿ ಈ ಪ್ರಕರಣದಲ್ಲಿ ನಮಗೆ ಸಿಗ್ತದೆ. ಆ ಬರೀ ಬಾಧಿತ ಮಹಿಳೆಯ ಸಾಕ್ಷಿಯನ್ನು ಆಧರಿಸೇ ಅನೇಕ ಪ್ರಕರಣಗಳು ಇತ್ಯರ್ಥ ಆಗಿದ್ದಾವೆ. ಅಪಾಧಿತರಿಗೆ ಯಾರು ಎದುರುದಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ.